ಪುನೀತ್ ರಾಜ್ಕುಮಾರ್ ಅವರು 2021 ಏಪ್ರಿಲ್ನಲ್ಲಿ ಲಸಿಕೆ ಪಡೆದಿದ್ದು ಅದೇ ವರ್ಷದ ಅಕ್ಟೋಬರ್ 29 ಸಾವನ್ನಪ್ಪಿದ್ದಾರೆ. ಕೋವಿಡ್ ಲಸಿಕೆ ಪಡೆಯದಿದ್ರೆ ನಮ್ಮ ಪವರ್ ಸ್ಟಾರ್ ಇಂದಿಗೂ ಬದುಕುಳಿತಾ ಇದ್ರು ಅನ್ನುವಂತ ಮಾತು ಅಭಿಮಾನಿ ವಲಯದಲ್ಲಿ ಕೇಳ್ಬರ್ತಾ ಇದೆ. ವೀಕ್ಷಕರೇ ನಮಸ್ಕಾರ, ಈದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕೋವಿಡ್ ಶೀಲ್ಡ್ ಲಸಿಕೆಯಿಂದಾಗಿ ರಕ್ತ ಹೆಪ್ಪುಗಟ್ಟತ್ತೆ ಮತ್ತು ರಕ್ತ ಕಣಗಳ ಪ್ರಮಾಣ ದೇಹದಲ್ಲಿ ಕಡಿಮೆಯಾಗತ್ತೆ ಅಂತ ತಿಳಿದು ಬಂದಿದೆ. ಇದರ ಬೆನ್ನಲ್ಲೇ ನಟ ಪುನೀತ್ ರಾಜ್ಕುಮಾರ್ ಅವರ ಸಾವಿಗೂ ಈ ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮಕ್ಕೂ ಸಂಬಂಧ ಇದೆಯಾ ಅನ್ನೋ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ವ್ಯಾಪಕ ಚರ್ಚೆ ಹುಟ್ಟಾಕಿದೆ. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಈ ವಿಷಯ ಕುರಿತಂತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೋವಿಡ್ ಶೀಲ್ಡ್ ಮತ್ತು ವ್ಯಾಕ್ಸಿಜೆನಿಕಾ ಎಂಬ ಬ್ರ್ಯಾಂಡ್ ಹೆಸರುಗಳ ಅಡಿಯಲ್ಲಿ ಜಾಗತಿಕವಾಗಿ ಮಾರಾಟವಾದ ಕೊರೋನಾ ಲಸಿಕೆ ಕೆಲವು ಅಪರೂಪದ ಅಡ್ಡ ಪರಿಣಾಮಗಳಿಗೆ ಕಾರಣ ಆಗ್ತಾ ಇದೆ. ಈ ಲಸಿಕೆಯಿಂದಾಗಿ ಥ್ರಂಬೋಸಿಸ್ ವಿತ್ ಥ್ರಂಬೋಸೈಟೋಪೀನಿಯಾ ಸಿಂಡ್ರೋಮ್ ಅಥವಾ TTS ಅನ್ನೋ ರೋಗ ಉಂಟಾಗಬಹುದು ಅಂತ ಕೊನೆಗೂ ಈ ಲಸಿಕೆ ತಯಾರಿಸಿದ ಸಂಸ್ಥೆ ಅಸ್ಟ್ರಾಜೆನಿಕಾ ಕಂಪನಿ UK ನ್ಯಾಯಾಲಯದ ಮುಂದೆ ಒಪ್ಪಿಕೊಂಡಿದೆ. ಈಗ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿ ಆಗ್ತಾ ಇದ್ದಿದ್ದು ನಮ್ಮ ದೇಶದಲ್ಲೂ ಕೂಡ ಇದು ಚರ್ಚೆಗೆ ಕಾರಣ ಆಗಿದೆ. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿಧನಕ್ಕೂ ಈ ಕೋವಿಡ್ ಲಸಿಕೆಗೂ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಮತ್ತೆ ಎದ್ದಿದೆ. 2021 ಅಕ್ಟೋಬರ್ 29 ನಟ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ರು. ಆ ಸಂದರ್ಭದಲ್ಲೇ ಲಸಿಕೆ ಬಗ್ಗೆ ಅನುಮಾನವನ್ನು ಸಹ ವ್ಯಕ್ತಪಡಿಸಲಾಗಿತ್ತು. ಅಪ್ಪು, ಕೋವಿಡ್ ಲಸಿಕೆಯಿಂದಾಗಿ ಸಾವನ್ನಪ್ಪಿದ್ರಾ? ಇದು ಲಸಿಕೆಯ ಅಡ್ಡ ಪರಿಣಾಮ ಆಗಿರಬಹುದಾ ಅಂತ ಹಲವಾರು ಮಂದಿ ಅನುಮಾನ ವ್ಯಕ್ತಪಡಿಸಿದ್ರು. ಆ ಎಲ್ಲ ಅನುಮಾನಗಳಿಗೆ ಉತ್ತರ ಎಂಬಂತೆ ಅಸ್ಟ್ರಾಜೆನಿಕಾ UK ನ್ಯಾಯಾಲಯದಲ್ಲಿ ತಲೆಬಾಗಿದೆ. ಪುನೀತ್ ಹಾಗೂ ಇತರೆ ಸೆಲೆಬ್ರಿಟಿಗಳ ಸಾವಿಗೂ ಈ ಲಸಿಕೆ ಕಾರಣ ಆಯ್ತಾ? 2021 ಏಪ್ರಿಲ್ 7 ಪುನೀತ್ ರಾಜ್ಕುಮಾರ್ ಅವರು ಕೋವಿಡ್ ಲಸಿಕೆಯನ್ನ ಹಾಕಿಸಿಕೊಂಡಿದ್ರು. ಈ ಬಗ್ಗೆ ಚಿತ್ರವನ್ನ ತಮ್ಮ ಎಕ್ಸ್ನಲ್ಲಿ ಹಂಚಿಕೊಂಡ ಅವರು, ನಾನು ಮೊದಲ ಕೋವಿಡ್ ಲಸಿಕೆಯನ್ನ ಪಡ್ಕೊಂಡೆ, ನೀವು 45 ಮೇಲಿನವರಾಗಿದ್ರೆ ನೀವು ಸಹ ಕೋವಿಡ್ ಲಸಿಕೆಯನ್ನ ಪಡೆದುಕೊಳ್ಳಿ ಅಂತ ಹೇಳಿದ್ರು. ಈ ಟ್ವೀಟ್ಗೆ ಕೂಡಲೇ ಪ್ರತಿಕ್ರಿಯಿಸಿದ ನೆಟ್ಟಿಗರೊಬ್ರು, ಸರ್, ಕೋವಿಡ್ ಶೀಲ್ಡ್ ಲಸಿಕೆಯನ್ನ ಪಡ್ಕೊಳ್ಬೇಡಿ, ಇದು 45 ಮೇಲ್ಪಟ್ಟ ಜನರಿಗೆ ಒಳ್ಳೇದಲ್ಲ ಅಂತ ಅಭಿಪ್ರಾಯಪಟ್ಟಿದ್ರು. ಈಗ ಪುನೀತ್ ರಾಜ್ಕುಮಾರ್ ಅವರ ಈ ಟ್ವೀಟ್ ಮತ್ತು ಅದಕ್ಕೆ ಬಂದಂಥ ಕಮೆಂಟ್ ವೈರಲ್ ಆಗ್ತಾ ಇದೆ. ಕೋವಿಡ್ ಲಸಿಕೆ ಪಡೆಯದಿದ್ರೆ ನಮ್ಮ ಪವರ್ ಸ್ಟಾರ್ ಇಂದಿಗೂ ಬದುಕುಳಿತಾ ಇದ್ರು ಅನ್ನುವಂಥ ಮಾತು ಅಭಿಮಾನಿ ವಲಯದಲ್ಲಿ ಕೇಳ್ಬರ್ತಾ ಇದೆ. ಸೊ ಪುನೀತ್ ರಾಜ್ಕುಮಾರ್ ಅವರು 2021 ಏಪ್ರಿಲ್ನಲ್ಲಿ ಲಸಿಕೆ ಪಡೆದಿದ್ದು ಅದೇ ವರ್ಷದ ಅಕ್ಟೋಬರ್ 29 ಸಾವನ್ನಪ್ಪಿದ್ದಾರೆ. ಬೆಳಿಗ್ಗೆ ವ್ಯಾಯಾಮ ಮಾಡಿದ ಬಳಿಕ ಅಪ್ಪುಗೆ ಎದೆನೋವು ಕಾಣಿಸ್ಕೊಂಡಿತ್ತು. ಕೂಡಲೇ ತಮ್ಮ ನಿವಾಸದ ಬಳಿ ಇದ್ದ ರಮಣ್ ರಾವ್ ಕ್ಲಿನಿಕ್ಗೆ ಅವರನ್ನು ಕರ್ಕೊಂಡು ಹೋಗಿದ್ರು. ECG ಬಳಿಕ ಹಾರ್ಟ್ ಸ್ಟ್ರೈನ್ ಆಗಿರೋದು ತಿಳಿದು ಬಂದಿದೆ. ಆದ್ದರಿಂದ ವೈದ್ಯರು ಪುನೀತ್ ರಾಜ್ಕುಮಾರ್ ಅವರನ್ನು ವಿಕ್ರಮ್ ಹಾಸ್ಪಿಟಲ್ಗೆ ಕಳಿಸಿದ್ರು. ಆದರೆ ಅದಾಗಲೇ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಗಲಿದ್ರು. ಈಗ ಕೋವಿಡ್ ಶೀಲ್ಡ್ ಲಸಿಕೆಗೂ ಅಪ್ಪು ನಿಧನಕ್ಕೂ ಸಂಬಂಧ ಇದೆ. ಈ ಲಸಿಕೆಯ ಅಡ್ಡ ಪರಿಣಾಮದ ಬಗ್ಗೆ ಹೆಚ್ಚಿನ ಪ್ರಯೋಗ ನಡೀಬೇಕು ಅನ್ನೋ ಬೇಡಿಕೆ ಇದೆ. ಇನ್ನು ಪುನೀತ್ ರಾಜ್ಕುಮಾರ್ ಮಾತ್ರವಲ್ಲ, ಕೋವಿಡ್ ಲಸಿಕೆ ಪಡೆದ ಅದೆಷ್ಟೋ ಯುವ ನಟರು ಸಾವನ್ನಪ್ಪಿದ್ದಾರೆ. ಹಾಗಾದರೆ ಕೋವಿಡ್ ಲಸಿಕೆಗೂ ಎಲೆಕ್ಟೊರಲ್ ಟ್ರಸ್ಟ್ ದೇಣಿಗೆಗೂ ಲಿಂಕ್ ಇದೆಯಾ? ಅಸ್ಟ್ರಾಜೆನಿಕಾ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವು ಅಭಿವೃದ್ಧಿಪಡಿಸಿದ ಲಸಿಕೆಯನ್ನು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ತಯಾರಿಸಿದೆ. ಇದನ್ನು ಭಾರತ ಮತ್ತು ಇತರೆ ದೇಶಗಳಲ್ಲಿ ಜನರಿಗೆ ನೀಡಲಾಗಿದೆ. ಭಾರತದ ಡ್ರಗ್ಸ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ 2021 ಜನವರಿ 3 ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಕೋವಿಡ್ ಶೀಲ್ಡ್ ಮತ್ತು ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆಗಳ ತುರ್ತು ಬಳಕೆಗೆ ಅವಕಾಶವನ್ನು ನೀಡಿದೆ. ಇದೇ ವರ್ಷದಲ್ಲಿ, ಅಂದರೆ 2021-22 ಅವಧಿಯಲ್ಲಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎಲೆಕ್ಟ್ರಾಲ್ ಬಾಂಡ್ ಮೂಲಕ 45 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಿದ್ದು 4ನೇ ಅತಿ ದೊಡ್ಡ ದೇಣಿಗೆ ನೀಡಿದ ಸಂಸ್ಥೆ ಅಂತ ಕರೆಸ್ಕೊಂಡಿದೆ. ಹಾಗೆಯೇ 2022-23 50.25 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಿದೆ. ದೇಣಿಗೆ ಪಡೆದು ಕೋವಿಡ್ ಲಸಿಕೆಗೆ ಅನುಮೋದನೆ ನೀಡಿದೆ ಅನ್ನೋ ಆರೋಪ ಈಗ BJP ಮೇಲಿದೆ. ಅಷ್ಟಕ್ಕೂ ದೇಣಿಗೆಗಾಗಿ ಕೇಂದ್ರ ಮೋದಿ ಸರ್ಕಾರ ಜನರ ಜೀವದ ಜೊತೆ ಆಟ ಆಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಈ ಪ್ರಶ್ನೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜನ ಎತ್ತುತ್ತಾ ಇದ್ದಾರೆ.
ಕೋವಿಡ್ ಶೀಲ್ಡ್ ಎಫೆಕ್ಟ್ನಿಂದಾಗಿ ಲಸಿಕೆ ಪ್ರಮಾಣ ಪತ್ರದಲ್ಲಿ ಮೋದಿ ಚಿತ್ರ ಮಾಯ ಆಯ್ತಾ? ಕೋವಿಡ್ ಶೀಲ್ಡ್ ಅಡ್ಡ ಪರಿಣಾಮದ ಬಗ್ಗೆ ಸುದ್ದಿ ಆಗ್ತಾ ಇದ್ದಂತೆ ಜನರು ತಮ್ಮ ಲಸಿಕೆ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಪ್ರಮಾಣ ಪತ್ರದಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದ್ದಂಥ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋ ಈಗ ಮಾಯವಾಗಿರೋದನ್ನು ಕಂಡು ಆಶ್ಚರ್ಯಗೊಂಡಿದ್ದಾರೆ. ಆರಂಭದಲ್ಲಿ ಕೋವಿಡ್ ಲಸಿಕೆಯನ್ನು ಮೋದಿ ಸರ್ಕಾರ ಹಣಕ್ಕಾಗಿ ಮಾರಾಟ ಮಾಡೋಕೆ ಮುಂದಾಗಿತ್ತು. ಆದರೆ ವಿಪಕ್ಷಗಳ ನಿರಂತರ ಒತ್ತಡದ ಬಳಿಕ ಉಚಿತವಾಗಿ ಕೋವಿಡ್ ಲಸಿಕೆಯನ್ನು ನೀಡೋಕೆ ಮೋದಿ ಸರ್ಕಾರ ಮುಂದಾಯಿತು. ಅಲ್ಲಿಯೂ ಸಹ ಮೋದಿ ತಮ್ಮ ಪ್ರಚಾರದ ಚಟವನ್ನು ಬಿಟ್ಟಿರಲಿಲ್ಲ. ಕೋವಿಡ್ ಲಸಿಕೆ ಪ್ರಮಾಣ ಪತ್ರದಲ್ಲಿ ಮೋದಿ ಫೋಟೋವನ್ನು ದೊಡ್ಡದಾಗಿ ಹಾಕಲಾಗಿತ್ತು. ಆದರೆ ಈಗ ಕೋವಿಡ್ ಶೀಲ್ಡ್ ಲಸಿಕೆಯ ಅಡ್ಡ ಪರಿಣಾಮದ ಬಗ್ಗೆ ವರದಿ ಆಗ್ತಾ ಇದ್ದಂತೆ ಮೋದಿ ಚಿತ್ರವನ್ನು ಪ್ರಮಾಣ ಪತ್ರದಿಂದ ತೆಗೆದುಹಾಕಲಾಗಿದೆ. ಇದ್ಯಾವ ರೀತಿ ಇದೆ ಅಂತಂದರೆ, ಊಟಕ್ಕೆ ಮರಿಬೇಡಿ, ಕಷ್ಟಕ್ಕೆ ಕರಿಬೇಡಿ ಅನ್ನೋ ಹಾಗಾಗೋಗ್ಬಿಟ್ಟಿದೆ. ಇನ್ನು ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಕಾರಣದಿಂದ ಮೋದಿ ಚಿತ್ರವನ್ನು ತೆಗೆಯಲಾಗಿದೆ ಅಂತ ಆರೋಗ್ಯ ಸಚಿವಾಲಯ ತಿಳಿಸಿದೆ ಅಂತ ದಿ ಪ್ರಿಂಟ್ ವರದಿ ಮಾಡಿದೆ. ಹಾಗಾದರೆ ಪೆಟ್ರೋಲ್ ಬಂಕಲ್ಲಿ ಪ್ರಧಾನಿಯ ದೊಡ್ಡ ಹೋರ್ಡಿಂಗ್ ಇರುತ್ತೆ, ಭಾರತ್ ಅಕ್ಕಿ ಚೀಲದಲ್ಲಿ ಪ್ರಧಾನಿ ಫೋಟೋ ಹಾಕೋದು ನೀತಿ ಸಂಹಿತೆ ಉಲ್ಲಂಘನೆ ಆದಾಗಲ್ವಾ? ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಲೇಬೇಕಾಗಿದೆ. ಸರಿ, ಕೋವಿಡ್ ಶೀಲ್ಡ್ ಅಲ್ಲ, ಕೋವ್ಯಾಕ್ಸಿನ್ ಪಡೆದಿದ್ದಂಥ ಮೋದಿ, ನಿಜಾನಾ? ಪ್ರಸ್ತುತ ಕೋವಿಡ್ ಶೀಲ್ಡ್ ಲಸಿಕೆಯ ಅಡ್ಡ ಪರಿಣಾಮದ ಬಗ್ಗೆ ಇದನ್ನು ತಯಾರಿಸಿದ ಸಂಸ್ಥೆನೇ ಖುದ್ದಾಗಿ ಒಪ್ಪಿಕೊಂಡಿದೆ. ಆದರೆ ಇವೆಲ್ಲವೂ ಪ್ರಧಾನಿ ಮೋದಿ ಅವರಿಗೆ ಮೊದಲೇ ತಿಳಿದಿತ್ತಾ ಅಂತ ನೆಟ್ಟಿಗರು ಪ್ರಶ್ನೆ ಕೇಳ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ಪ್ರಧಾನಿ ಮೋದಿ ಎರಡೂ ಡೋಸ್ ಕೋವ್ಯಾಕ್ಸಿನ್ ಪಡೆದಿರೋದು. ಹೌದು, ಪ್ರಧಾನಿ ಕೋವ್ಯಾಕ್ಸಿನ್ ಡೋಸ್ಗಳನ್ನು ಪಡೆದಿದ್ದಾರೆ. ಇದರಿಂದಾಗಿ ಪ್ರಧಾನಿ ಕೋವ್ಯಾಕ್ಸಿನ್ ಪಡೆದು ತನ್ನ ಸುರಕ್ಷತೆ ನೋಡಿಕೊಂಡಿದ್ದಾರೆ ಅಂತ ಕೂಡ ಆರೋಪಿಸಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಕೋವಿಡ್ ಶೀಲ್ಡ್ ಲಸಿಕೆಯ ಸುರಕ್ಷತೆಯ ಬಗ್ಗೆ ಅನುಮಾನ ಹೆಚ್ಚಾಗ್ತಾ ಇರೋ ನಡುವೆಯೇ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಇದೀಗ ಈ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಸಹ ಏರಿದೆ. ಕೋವಿಡ್ ಶೀಲ್ಡ್ ಅಪಾಯದ ಬಗ್ಗೆ ಅಧ್ಯಯನ ಮಾಡೋಕೆ ಪರಿಣಿತ ವೈದ್ಯಕೀಯ ಸಮಿತಿಯನ್ನು ರಚಿಸುವಂತೆ ಕೋರಿ ವಕೀಲ ವಿಶಾಲ್ ತಿವಾರಿ ಎಂಬುವರು ಅರ್ಜಿ ಸಲ್ಲಿಸಿದ್ದಾರೆ. ಸುಮಾರು 175 ಕೋಟಿಗೂ ಹೆಚ್ಚು ಜನ ಕೋವಿಡ್ ಶೀಲ್ಡ್ ಲಸಿಕೆನ ಪಡ್ಕೊಂಡಿದ್ದಾರೆ. ಕೋವಿಡ್ ಬಳಿಕ ಹೃದಯಾಘಾತ, ಕುಸಿದು ಸಾವನ್ನಪ್ಪುವ ಪ್ರಕರಣಗಳು ಅಧಿಕವಾಗಿದೆ. ಪ್ರಮುಖವಾಗಿ ಯುವಕರಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಈಗ ಕೋವಿಡ್ ಶೀಲ್ಡ್ ಅಡ್ಡ ಪರಿಣಾಮದ ಬಗ್ಗೆ UK ನ್ಯಾಯಾಲಯದಲ್ಲಿ ಒಪ್ಪಿಕೊಂಡಿದೆ. ಹೀಗಿರುವಾಗ ಈ ಲಸಿಕೆ ಪಡೆದ ಜನರು ಅಪಾಯದ ಬಗ್ಗೆ ಚಿಂತೆ ಮಾಡುವಂತಾಗಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಅಧಿಕಾರದ ಆಸೆಗೆ, ಪ್ರಚಾರದ ಗೀಳಲ್ಲಿ ರಾಜಕೀಯ ವ್ಯಕ್ತಿಗಳು ಪ್ರಜೆಗಳ ಜೀವಕ್ಕೂ ಬೆಲೆ ಕೊಡದೇನೆ ತಮ್ಮ ಕೆಲಸ ಮಾಡಿಸ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಕೂಡ ಹೌದು. ಇಂಥ ನಾಯಕರನ್ನು ನಾವು ಪಡೆದಿದ್ದೇವೆ. ಸೊ ಒಬ್ಬೊಬ್ಬರೇ ಟಿಕೆಟ್ ತಗೊಳ್ಳೋಕೆ ರೆಡಿ ಆದರೆ ಆಯಿತು, ಮತ್ತು ಬೇರೆ ಯಾವ ಆಪ್ಷನ್ ಕೂಡ ನಮಗಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.